ಎಲ್ಲಾ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 6 ಸುಗ್ಗಿಯ ಕಾರ್ಯ ಪುಟ 111. ಆದರೆ ಯಾವುದೇ ಭೂಲೋಕದ ಸಂಸ್ಥೆಗಳು ಪರಲೋಕದ ಮಹಿಮೆಗೆ ಹರದಾರಿ ಪತ್ರ ಅಂದರೆ ಪಾಸ್ಪೋರ್ಟ್ ನೀಡುವುದಿಲ್ಲ. ಅತ್ಯಂತ ಧರ್ಮಾಂಧನಾದ ಪಂಥಾಭಿಮಾನಿಯೂ ಸಹ ಆತನ ಪಂಗಡದಲ್ಲಿ ಅಂತಹ ಸದಸ್ಯತ್ವವು ಪರಲೋಕದ ಮಹಿಮೆಯನ್ನು ನೀಡುವುದೆಂದು ಹಕ್ಕಿನಿಂದ ಸಾಧಿಸುವುದಿಲ್ಲ. ಸತ್ಯಸಭೆಯ ದಾಖಲೆಯು ಮಾತ್ರವೇ ಪರಲೋಕದಲ್ಲಿ ಇಡಲ್ಪಟ್ಟಿವೆ, ಭೂಲೋಕದಲ್ಲಿ ಅಲ್ಲ ಎಂಬುದನ್ನು ಎಲ್ಲ ಸಭೆಗಳು ನಂಬುವಂತೆ ಒಪ್ಪಿಕೊಳ್ಳಬೇಕಾಗಿದೆ. ಅವರು ಸತ್ಯಸಭೆಯ ಕ್ರಿಸ್ತನ ದೇಹದ ಅಂಗವಾಗಿರಬೇಕಾದರೆ ಯಾವುದಾದರೂ ಒಂದು ಪಂಗಡದ ಅಂಗವಾಗಿರಬೇಕು ಮತ್ತು ಕ್ರಿಸ್ತನ ಬಳಿಗೆ ತಮ್ಮ ಮೂಲಕವೇ ಬರಬೇಕೆಂದು ಹೇಳುವುದರ ಮೂಲಕ ಜನರನ್ನು ಮೋಸಗೊಳಿಸುತ್ತಾರೆ. ಇದಕ್ಕೆ ವ್ಯತಿರಿಕ್ತವಾಗಿ ನಮ್ಮ ಕರ್ತನು ಯಾವುದೇ ಪಂಥಗಳಿಂದ ತನ್ನ ಬಳಿಗೆ ಬರುವ ಯಾರೊಬ್ಬರನ್ನು ತಿರಸ್ಕರಿಸುವುದಿಲ್ಲ ಮತ್ತು ಸತ್ಯಾನ್ವೇಷಕರನ್ನು ಖಾಲಿಯಾಗಿ ಹೊರಕ್ಕೆ ಕಳುಹಿಸಿ ಬಿಡುವವನಲ್ಲ. ನಮಗೆ ಅಂತಹ ಅಡಚಣೆಗಳ ಅಗತ್ಯತೆಯೂ ಇಲ್ಲ. ಆತನ ಬಳಿಗೆ ನೇರವಾಗಿ ಬರುವುದು ಹೆಚ್ಚು ಒಳ್ಳೆಯದು ಎಂದು ಹೇಳುತ್ತಾನೆ. ಆತನು ನನ್ನ ಬಳಿಗೆ ಬನ್ನಿರಿ, ಆ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಿಂದ ಕಲಿತುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಯಾಕೆಂದರೆ ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆಯು ಹೌರವಾದದ್ದು. ಮತ್ತಾಯ 11:29-30 ಎಂದು ಕೂಗಿ ಹೇಳುತ್ತಾನೆ. ನಾವು ಬೇಗನೆ ಆತನ ಧ್ವನಿಗೆ ಓಗೊಡುವವರಾಗಿದ್ದರೆ ನಾವು ಪಂಗಡವಾದಿಗಳ ಅನೇಕ ಭಾರವಾದ ಹೊರೆಯನ್ನು, ಅವರ ಹತಾಶೆಯ ಅನೇಕ ಕೆಸರುಗಳನ್ನು, ಅವರ ಅನೇಕ ಅನುಮಾನದ ಕೋಟೆಗಳನ್ನು, ಅದರ ಒಣಜಂಬದ ಸಂತೆಯನ್ನು, ಅವರ ಲೌಕಿಕ ಮನಸ್ಸಿನ ಸಿಂಹಗಳು ಮುಂತಾದವುಗಳನ್ನು ಕಡೆಗಣಿಸಬಹುದಿತ್ತು. ಆದರೆ ವಿವಿಧ ಪಂಗಡಗಳಲ್ಲಿ ಹುಟ್ಟಿದ ಅನೇಕರು ಅಥವಾ ಶೈಶವಾವಸ್ಥೆಯಲ್ಲಿ ಅಥವಾ ಬಾಲ್ಯಾವಸ್ಥೆಯಲ್ಲಿ ಈ ಪದ್ಧತಿಯ ಬಗ್ಗೆ ಯಾವ ಪ್ರಶ್ನೆಯನ್ನೂ ಮಾಡದೆ ಅದರೊಂದಿಗೆ ಕಸಿ ಮಾಡಲ್ಪಟ್ಟರು. ಹೃದಯದಲ್ಲಿ ಮುಕ್ತವಾಗಿ ಬೆಳೆದು ಅರಿವಿಲ್ಲದೆ ಮತಾಭಿಪ್ರಾಯದ ಮೇರೆಗಳನ್ನು ಬಂಧನಗಳನ್ನು ಮೀರಿ ಅವರು ತಮ್ಮ ಉದ್ಯೋಗದ ಮೂಲಕ ಒಪ್ಪಿಕೊಂಡು ತಮ್ಮ ದುಡಿಮೆಯ ಪ್ರಭಾವಗಳ ಮೂಲಕ ಬೆಂಬಲಿಸುತ್ತಾರೆ. ಇದರಲ್ಲಿ ಕೆಲವರು ಸಂಪೂರ್ಣ ಸ್ವತಂತ್ರದ ಸೌಕರ್ಯಗಳನ್ನು, ಪಂಗಡವಾದಿಗಳ ಬಂಧನದಲ್ಲಿರುವ ನ್ಯೂನ್ಯತೆಗಳನ್ನು ಹಾಗೂ ಗ್ರಹಿಸಿದ್ದಾರೆ. ಇದುವರೆಗೆ ಸುಗ್ಗಿಯ ಕಾಲದಲ್ಲಿ ಪೂರ್ತಿಯಾದ ಪೂರ್ಣವಾದ ಪ್ರತ್ಯೇಕತೆಯು ಪ್ರಚೋದಿಸಲ್ಪಟ್ಟಿಲ್ಲ. ಪಾತ್ರೆಗಳನ್ನು ಅಂದರೆ ಕರ್ತನು ಆರಾಧನೆಯ ಉಪಕರಣಗಳನ್ನು, ಕರ್ತನ ಸತ್ಯ ಮತ್ತು ಸಿದ್ಧಾಂತಗಳು ಹೊತ್ತ ನೀವು ಅವರುಗಳಿಂದ ಹೊರಬನ್ನಿರಿ, ನೀವು ಶುದ್ಧಿ ಹೊಂದಿರಿ ಎಂಬ ಕರ್ತನ ಸ್ವರವು ಈಗ ಕೇಳಿಸುತ್ತಿದೆ. ತಪ್ಪು ಅಭ್ಯಾಸಗಳಿಂದ ಮತ್ತು ತಪ್ಪು ಸಿದ್ಧಾಂತಗಳಿಂದ ಮುಕ್ತಿ ಹೊಂದಿರಿ. ಯೆಶಾಯ 52:11. ಈಗ ಹೆಸರು ಮಾತ್ರದ ಅಂದರೆ ನಾಮಾಂಕಿತ ಕ್ರೈಸ್ತ ಪದ್ಧತಿಯು ಬಾಬೇಲಿನ ಕ್ರೈಸ್ತ ಪ್ರಪಂಚದ ಬೇರಿಗೆ, ಅಂದರೆ ಪ್ರಥಮ ಆಗಮನ ಕಾಲದಲ್ಲಿ ಹೆಸರು ಮಾತ್ರದ ಯಹೂದ್ಯರಿಗೆ ಹಾಕಿದಂತೆಯೇ ಕೊಡಲಿ ಹಾಕಿಯದೆ ಮತ್ತು ಮಹಾಪದ್ಧತಿಯನ್ನು ಆಕಾಶದಲ್ಲಿ ವಿಶ್ರಮಿಸಿಕೊಳ್ಳಲು ಸಂತೋಷಿಸುವ ಹಾರುವ ಪಕ್ಷಿಗಳು ಘೋರವಾಗಿ ಕಲುಷಿತವಾಗಿವೆ. ಲೂಕ 13:18-19. ಮತ್ತು ನಿಜವಾಗಿಯೂ ಇದು ಎಲ್ಲ ಅಶುದ್ಧ ಮತ್ತು ಅಸಹ್ಯ ಪಕ್ಷಿಗಳ ಪಂಜರವಾಗಿದೆ. ಪ್ರಕಟಣೆ 18:2. ಇದು ಇನ್ನು ಮುಂದೆ ಲೋಕವನ್ನು ಮೋಸಗೊಳಿಸಿದಂತೆ ಅದನ್ನು ಕತ್ತರಿಸಿ ಕೆಳಕ್ಕೆ ಹಾಕಲ್ಪಡುವುದು. ಅದರ ಬದಲಾಗಿ ಒಲಿವ ಮರದ ಬೇರುಗಳ ದೇವರು ವಾಗ್ದಾನವಾಗಿರುವ ಕೊಂಬೆಗಳು ನಿಜವಾಗಿಯೂ ಮತ್ತು ಸಂಪೂರ್ಣವಾಗಿಯೂ ಪ್ರತಿಷ್ಠೆ ಹೊಂದಿರುವ ಈ ಸುವಾರ್ಥ ಯುಗದಲ್ಲಿ ನಂಬಿಗಸ್ತರಾಗಿರುವವರ ಹೆಸರುಗಳು ಪರಲೋಕದಲ್ಲಿ ಬರೆದಿರುವ ಇವರು ಸತ್ಯಪರರು ಮತ್ತು ಕುರಿಮರಿಯ ಬಾಧ್ಯಸ್ಥರು ಮೊದಲಗಿತ್ತಿಯೂ ಎಂದು ಕಾಣಲಾಗುವುದು ಪ್ರಕಟಣೆ 17:14 ಎಂಬುವಂಥದ್ದೇ.